ಸ್ಮಶಾನಕ್ಕೆ ಹೋಗಿ ಬಂದ ನಂತರ ಈ ನಾಲ್ಕು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಅಂತ್ಯಕ್ರಿಯೆ ನಡೆಸಿ ಮನೆಗೆ ಬಂದಾಗ ಯಾವೆಲ್ಲ ನಾಲ್ಕು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ತಿಳಿಯೋಣ. ಒಂದು, ಯಾರನ್ನು ಸ್ಪರ್ಶಿಸದಿರಿ. ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ಮುಗಿಸಿ ಹಿಂದಿರುಗುವಾಗ ಇತರರೊಂದಿಗೆ ಯಾವುದೇ ಸಂಪರ್ಕವನ್ನು ಇಟ್ಟುಕೊಳ್ಳಬಾರದು. ನೀವು ಅಂತ್ಯಕ್ರಿಯೆ ಮುಗಿಸಿ ಹಿಂದಿರುಗಿ ಬರುವಾಗ ಎಲ್ಲಿಯೂ ವಿನಾಕಾರಣ ನಿಲ್ಲಬಾರದು, ಯಾರೊಂದಿಗೂ ಮಾತನಾಡಬಾರದು ಅಥವಾ ಯಾರನ್ನು ಸ್ಪರ್ಶಿಸಬಾರದು. ಇದನ್ನು ಗಮನದಲ್ಲಿಟ್ಟುಕೊಂಡು ಅಂತ್ಯಕ್ರಿಯೆ ಮುಗಿಸಿದ ನಂತರ ನೇರವಾಗಿ ಮನೆಗೆ ಹಿಂದಿರುಗಬೇಕು. ಯಾವುದೇ ವ್ಯಕ್ತಿಯ ಸಂಪರ್ಕವನ್ನು ನೀವು ಪಡೆದುಕೊಳ್ಳಬಾರದು. ಎರಡು, ಇದನ್ನು ತೆಗೆದುಹಾಕಿ. ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ಮುಗಿಸಿ ಮನೆಗೆ ಹಿಂದಿರುಗಿದ ಬಳಿಕ ನಿಮ್ಮ ಕೈಯಲ್ಲಿ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಪೂಜೆ ಮಾಡಿ ಕಟ್ಟಿದ ದಾರವಿದ್ದರೆ ಅಥವಾ ಪವಿತ್ರ ದಾರವಿದ್ದರೆ ಅಥವಾ ಮೌಲಿ ದಾರವಿದ್ದರೆ ತಪ್ಪದೇ ಅದನ್ನು ನಿಮ್ಮ ದೇಹದಿಂದ ತೆಗೆದುಹಾಕಿ ನಂತರ ಕೊಳದಲ್ಲಿ, ಪವಿತ್ರ ನೀರಿನಲ್ಲಿ ಅಥವಾ ಬಾವಿಯಲ್ಲಿ ಹಾಕಿ ಅಂತ್ಯಕ್ರಿಯೆ ನಡೆಯುವ ಸ್ಥಳಕ್ಕೆ ಇಂತಹ ಪವಿತ್ರ ದಾರಗಳನ್ನು ಕಟ್ಟಿಕೊಂಡು ಹೋಗುವುದರಿಂದ ಅದರ ಪ್ರಭಾವ ಕಡಿಮೆಯಾಗುತ್ತದೆ ಹಾಗೂ ಅದು ಅಪವಿತ್ರಗೊಳ್ಳುತ್ತದೆ. ಮೂರು, ಸ್ನಾನ ಕಡ್ಡಾಯವಾಗಿ ಮಾಡಬೇಕು. ಅಂತ್ಯಕ್ರಿಯೆಯನ್ನು ಮುಗಿಸಿ ಮನೆಗೆ ಬಂದ ನಂತರ ಕಡ್ಡಾಯವಾಗಿ ಸ್ನಾನ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ನದಿಯಲ್ಲಿ ಸ್ನಾನ ಮಾಡಬೇಕೆನ್ನುವ ನಂಬಿಕೆ ಇದೆ, ಆದರೆ ಪ್ರತಿಯೊಬ್ಬರಿಗೂ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮನೆಯಲ್ಲಿ ಸ್ನಾನ ಮಾಡಬಹುದು, ಆದರೆ ಸ್ನಾನ ಮಾಡುವುದನ್ನು ತಪ್ಪಿಸಬಾರದು. ಯಾಕೆಂದರೆ ಅಂತ್ಯಕ್ರಿಯೆ ನಡೆಯುತ್ತಿರುವ ಸ್ಥಳಕ್ಕೆ ಹೋಗುವುದರಿಂದ ಅಥವಾ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದರಿಂದ ದೇಹವು ಅಶುದ್ಧವಾಗಿರುತ್ತದೆ. ಅದನ್ನು ಶುದ್ಧೀಕರಿಸುವುದಕ್ಕಾಗಿ ಸ್ನಾನ ಮಾಡುವುದು ತುಂಬಾ ಮುಖ್ಯ. ನಾಲ್ಕು, ಮಂತ್ರವನ್ನು ಪಠಿಸಿ. ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ಮುಗಿಸಿ ಬಂದ ನಂತರ ಸ್ನಾನ ಮಾಡಿ ಶುದ್ಧರಾಗಿ ಬಳಿಕ ನಿಮಗೆ ಸಮಯವಿದ್ದರೆ ನೀವು ದೇವರ ಮಂತ್ರಗಳನ್ನು ಪಠಿಸಿ. ದೇವರ ಮಂತ್ರಗಳನ್ನು ಪಠಿಸಲು ಸಾಧ್ಯವಾಗದೇ ಇದ್ದರೆ ದೇವರ ನಾಮಸ್ಮರಣೆ ಮಾಡಿ. ಸ್ಮಶಾನಕ್ಕೆ ಹೋಗಿ ಬಂದ ನಂತರ ಅಥವಾ ಅಂತ್ಯಕ್ರಿಯೆಯನ್ನು ಮಾಡಿ ಬಂದ ನಂತರ ಈ ಮೇಲಿನ ನಾಲ್ಕು ಕೆಲಸಗಳನ್ನು ತಪ್ಪದೆ ಮಾಡಬೇಕು. ಇದು ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶುದ್ಧಗೊಳಿಸುತ್ತದೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.